Hello. గాలి అయితే ವಾಲ್ಮೀಕಿ ಋಷಿಯನ್ನು ಮಹಾಕವಿ ಅಂತ ಕರೀತಾರೆ. ಆತನು ಬರೆದಿರತಕ್ಕಂತಹ ರಚನೆ ಮಾಡಿರತಕ್ಕಂತಹ ರಾಮಾಯಣ ಮಹಾಭಾರತ ಮಹಾಕಾವ್ಯ ಅಂತ ಕರೀತಾರೆ. ಕನಕದಾಸರು ಲಕ್ಷ್ಮಣ ದೇವರು ಚಂದ ಅಂತ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಮಹಾಕಾವ್ಯ ಒಂದು ಭ್ರಮೆ ಏನಿದೆ ಅಲ್ಲ, ಆ ಕಾವ್ಯ ಒಂದು ರಚನೆ ಏನಿದೆ ಅಲ್ಲ, ಅದು ಒಂದೇ ಅರ್ಥಗಳಿಗಿರುವುದಿಲ್ಲ. ಹಲವಾರು ರೀತಿಯ ಅರ್ಥಗಳನ್ನ ಕಲ್ಪಿಸುವಂತಹ ಒಂದು ಕಲ್ಪನೆಯನ್ನ ಕವಿಯಲ್ಲಿ ಮಹಾಕಾವ್ಯಗಳಿರದ ರಚನೆ ಮಾಡಿರ್ತಾನೆ. ಅಂತಹ ಕೆಲಸವನ್ನ ಮಹರ್ಷಿ ವಾಲ್ಮೀಕಿಯವರು ಹನುಮಂತ ದೇವರಿಗೆ ಹೇಳ್ತಾರೆ. ಅಂದ್ರೆ ನನ್ನ ಕಂದ ಅಂದ್ರೆ ಇಲ್ಲಿ ಹನುಮಂತನಿಗೆ ಸಂಬೋಧನೆ ಮಾಡಿ ಅನ್ನೋದು ಸೀತಾ ಮಾತ ಹೇಳ್ತಾಳೆ, ನೀನು ನನ್ನ ಮಗನಿದ್ದ ಹಾಗೆ. ನನ್ನ ಕಂದ ಲಕ್ಷ್ಮಣ ದೇವರ ಚಂದ ಅಂತ ಕೇಳಲು, ಅಲ್ಲಿ ರಾಮನ ಚೆನ್ನಾಗಿದ್ದಾನೆ ಅಂತ ಸೀತಾ ಮಾತೆ ಕೇಳಬಹುದಾಗಿತ್ತು. ಆದ್ರೆ ಸೀತಾ ಮಾತೆ ರಾಮನು ಚೆನ್ನಾಗಿದ್ದಾನ ಅಂತ ಕೇಳಲಿಲ್ಲ. ಏನ್ ಕೇಳಿದ್ರು? ಲಕ್ಷ್ಮಣ ದೇವ ಚಂದ ಅಂತ ಕೇಳಿದ್ರು. ಪುಣ್ಯನ ಎಂಬುದು ಈಗಿನ ಕಾಲನೇ ಬೇರೆ, ಆಗಿನ ಕಾಲದ ಬೇಸರವನ್ನ ಇಟ್ಕೊಂಡಿದ್ದಾನೇನು. ತನ್ನ ನೀನು ಎಲ್ಲಿ ಹೋಗಬೇಡ, ನಿನ್ನ ಅತ್ತಿಗೆಯನ್ನ ಕಳೆದುಕೊಂಡು ಇಲ್ಲದೆ ಲಕ್ಷ್ಮಣ ರೇಖೆಯನ್ನು ಬರೆದು ಇಲ್ಲದೆ ಹೋಗ್ತಾನೆ. ಇಲ್ಲದ ಮಹಾಕವಿಯಲ್ಲದ ಈ ಒಂದು ಕಥೆಯನ್ನ ಹೇಳ್ಕೊಂಡು ಹೋಗ್ತಾನೆ. ಇನ್ನ ರಾಮನನ್ನ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ. ಆದ್ರೆ ವಾಲ್ಮೀಕಿ ಮಹರ್ಷಿ ಎಲ್ಲಿ ಅನ್ನದ ನೀನು ಸೀತಾ ಮಾತೆ ಅಂತ ಆಗಿರುವಂತ ಜನಕ್ಕೆ ಸಂದೇಶ ಹೇಳಿಲ್ಲ, ರಾಮನಂತೆ ಆಗಿರುವಂತ ಸಂದೇಶ ಹೇಳಿಲ್ಲ, ಲಕ್ಷ್ಮಣನಂತೆ ಆಗಿರುವಂತ ಸಂದೇಶ ಹೇಳಿಲ್ಲ, ಯಾರಂತೆಯೂ ಆಗಿರುವಂತ ಸಂದೇಶವನ್ನು ಹೇಳಲಿಲ್ಲ. ಇಲ್ಲಿ ವಾಲ್ಮೀಕಿ ಮಹರ್ಷಿ ರಾಮನನ್ನ ವಿಷ್ಣುವಿನ ಅವತಾರ ಅಂತ ಅಂದ್ರೂ ಕೂಡ ಏನದ, ಇಲ್ಲಿ ರಾಮನನ್ನ ಕವಿ ಏನ್ ಮಾಡಿದಾನಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹಂಗ ಏನದ ತನ್ನ ಮಹಾಕಾವ್ಯಗಳಿಗೆ ರಚನೆ ಮಾಡಿದಾನೆ. ಸಾಮಾನ್ಯ ಜನರಿಗೆ ಹೇಳ ಚಕ್ರ ಇತ್ತು, ಸುದರ್ಶನ ಚಕ್ರದ ಸಂಹಾರ ಮಾಡಬೇಕಾಗಿತ್ತು, ಬಂದಿರ್ತಕ್ಕಂತಹ ವೈಮಾನವನ್ನು ಬರೆದಾರ. ಆದ್ರೆ ವಾಲ್ಮೀಕಿ ಮಹರ್ಷಿ ಬರೆದಿರ್ತಕ್ಕಂಥ ರಾಮನನ್ನು ಇವತ್ತಿಗೆ ಕೊಡುಗೆ ಅಂತಂದ್ರೆ ಆ ಕವಿಯಲ್ಲಿ ನೈಜತೆಯ ಒಂದು ತತ್ವವನ್ನ ಜೀವನದ ಶೈಲಿಯನ್ನ ಕವಿಯನ್ನು ತುಂಬಿದನ ಅಂತ ತಿಳ್ಕೊಂಡಿಲ್ಲದೆ ಆ ರಾಮಾಯಣದ ಉಳ್ಕೊಂಡು ಬಂದವನು. ಮೊದಲ ರಾಮಾಯಣಗಳಲ್ಲಿ ಏನಾದ ಕಲ್ಪನೆಗಳಿದ್ದಾವೆ, ನೀವೆಲ್ಲರೂ ಕೂಡ ಏನಾದ ಭಾಗಿಗಳೇ ಆಗಿದ್ದರು. ಆ ಮಹರ್ಷಿಯ ಕೃಪೆ ನಿಮ್ಮೆಲ್ಲರ ಸಲ ಇಲ್ಲಂತ ಸುತ್ತ ಅನವರಿಸ್ತಾ ಇದ್ದಾರೆ.
చంద్రగుప్త స్వామి గారిని పరిచయం